नमस्कार नानु अन्नप्पा संकटे अंतु जोकोळि हल्ली नम्मदु चिक्कोडि तालूकु डिस्ट्रिक्ट बेळगाव नावु ईग मशीन तगोंडबिट्टु बीसीएस मशीन 12 एचपि तगोंडु ओंदु वर्ष आयितु नावु इल्ली राज्य अग्रो मार्ट अंतळि लिपाणिल्लि तगोंडिद्वि अदु तुंबा चेन्नागि बंदिदे अंद्रे यावदे रीति प्रॉब्लम्स इल्ल ईग ओंदु वर्ष आयितु इन्नुवरेगू यावदे रीति सण्ण पुट्ट मेटीरियल्स कूड नावु हाकिल्ल ಒಳ್ಳೆ ಕೆಲಸನ ಮಾಡಿದ್ರು ಹಾ ಒಳ್ಳೆ ಕೆಲಸ ಮಾಡ್ತಿದೆ ಮತ್ತೆ ರೈತರಿಗೆ ಕೂಡ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಲ್ಲಿ ಎಲ್ಲ ಒಳ್ಳೆ ಕೆಲಸನೂ ಮಾಡ್ತಿದೆ ಮತ್ತೆ ರೈತರು ಕೂಡ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಕೂಡ ಇಲ್ಲ ಮತ್ತೆ ನಮ್ಮ ಬಿಸಿಎಸ್ ಕಂಪನಿಯಲ್ಲಿ ಅಡ್ಜಸ್ಟ್ಮೆಂಟ್ ಇದೆ ಮೂರು ಫೋಟೋದಿಂದ ಹಿಡ್ಕೊಂಡು ನಾಲ್ಕೂವರೆ ಫೋಟೋವರೆಗೂ ನಾವು ಅಡ್ಜಸ್ಟ್ಮೆಂಟ್ ನಾವು ಹೆಂಗೆ ಬೇಕೋ ನಾವು ಫೀಲು ಇದು ರೋಡ್ರ್ ಇದೆಯಲ್ಲ ರೋಡ್ರ್ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಾವು ಹಾಕ್ಬೋದು ಅದೇ ರೀತಿಯೂ ಅಡ್ಜಸ್ಟ್ಮೆಂಟ್ ಇದರಲ್ಲಿ ಬಿಸಿಎಸ್ ಕಂಪ್ನಿಯಲ್ಲಿ ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ ವರ್ಕ್ ಕೂಡ ಜಾಸ್ತಿ ಆದ ಪ್ರಾಬ್ಲಮ್ಸ್ಗಳು ಇಲ್ಲ ಏನಿಲ್ಲ ಮತ್ತು ಆಯಿಲ್ ಎಷ್ಟು ಚೇಂಜ್ ಮಾಡ್ತಾ ಹೋದರೆ ಇಂಜಿನ್ ಕೂಡ ಯಾವುದೇ ರೀತಿ ನಮಗೆ ಪ್ರಾಬ್ಲಮ್ಸ್ಗಳು ಬರೋಂಗಿಲ್ಲ ಇಂಜಿನ್ ಆಗಿರ್ಬೋದು ಅಥವಾ ಇದು ಗೇರ್ ಆಯಿಲ್ ಆಗಿರ್ಬೋದು ಇವು ಕರೆಕ್ಟಾಗಿ ನಾವು ಆಯಿಲನ್ನು ಕರೆಕ್ಟಾಗಿ ಮೇಂಟೆನೆನ್ಸ್ ಪ್ರಕಾರ ಅವರು ಏನು ಕಂಪ್ನಿಯವ್ರು ಹೇಳ್ತಾರಲ್ಲ ರಾಜ್ಯ ಅಗ್ರೋ ಮಾರ್ಟ್ ಲಿಪ್ಪಣ್ಣವರು ಅವ್ರ ತಕ್ಕಂಗೆ ನಾವು ಎಷ್ಟು ಅವರ್ ಅಂತ ಹೇಳ್ತಾರಲ್ಲ ಅಷ್ಟು ಅವರ್ಗೆ ನಾವು ಆಯಿಲು ಮತ್ತು ಗೇರ್ ಆಯಿಲು ಮತ್ತು ಇಂಜಿನ್ ಆಯಿಲು ಕರೆಕ್ಟಾಗಿ ನಾವು ಮಾಡ್ತಾ ಬಂದರೆ ಯಾವುದೇ ರೀತಿ ಇಂಜಿನ್ ಕೂಡ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು ಬರೋಂಗಿಲ್ಲ ಮತ್ತು ಹಾಂ ಒಂದು ವರ್ಷ ಆಯ್ತು ಸರ್ ಸರ್ ನಾವೀಗ ಕಬ್ಬಲ್ಲಿ ಕೂಡ ಮಾಡ್ತಿದ್ದೀವಿ ಸರ್ ಮತ್ತು ಈಗ ಸೇಬಿನ ಒಳಗೂ ಸ್ವಲ್ಪ ಅದು ಕಸ ಪಸದ ಬರ್ತೀವಿ ಹತ್ತಿ ಒಳಗೆ ಸರ್ ಮುಂದೆ ಮಾರಿಗೆ ಹತ್ತಿ ಒಳಗು ಕಸನ ಕಡಿತೀವಿ ಸರ್ ಸರ ಹಾಂ ಸರ್ ಕಬ್ಬಿನಾಗ ಬೋಧ ಹಾಕ್ತೀವಿ ಸರ್ ಮುಂದೆ ಮರಿಗೆ ಸರ್ ಅದು ಲಾವಣ್ಯ ಇರುತ್ತಲ್ಲ ಸರ್ ಹಾಗಾಗಿ ಅದು ಬೋಧ ಮಾಡ್ಬಾರ್ದಂತಾರೆ ರೈತರು ಅವಾಗ ಏನು ಮಾಡ್ತೀವಿ ಸರ್ ಕಳೆ ಇರುತ್ತಲ್ಲ ಸರ್ ಹುಲ್ಲು ಇರುತ್ತಲ್ಲ ಅವಾಗ ಏನು ಮಾಡ್ತೀವಿ ಸರ್ ಮುಂದೆ ಮರಿಗೆ ಸರ್ ಅಂದರೆ ಮಣ್ಣು ಹೇಳ್ಬಾರ್ದಲ್ಲ ಸರ್ ಅವು ಸ್ವಲ್ಪ ಸ್ವಲ್ಪ ಕಬ್ಬುಗಳು ಏನಿರ್ತಾವ್ರಿ ಸಣ್ಣ ಸಣ್ಣ ಇರ್ತಿರ್ತಾವ್ರಿ ಹಾಗಾಗಿ ಅದು ಮಣ್ಣು ಮುಚ್ಚಬಾರ್ದ್ರೆ ಅದಕ್ಕೆ ನಾವು ಏನು ಮಾಡ್ತೀವಿ ಸರ್ ಅಂದರೆ ಮುಂದೆ ಮರಿಗೆ ಕಸನ ಕಡ್ದು ಅಟ್ಟೆ ಬಿಟ್ಬಿಡ್ತೀವಿ ಸರ್ ಬೋಧ ಹಾಕಂಗಿಲ್ಲ ರೀ ಇದ್ರ ತರನು ನಮ್ಗೆ ವ್ಯವಸ್ಥೆ ಇರ್ತೀರಿ ಈಗ ಇದು PCS ಪವರ್ ಟ್ರ್ಯಾಕ್ಟರಿಂದನು ಅದು ವ್ಯಾಪರಿಸೋದು ಯಾವುದಿಲ್ಲ ಸರ್ ಹಿಡಿದು 10 ವರ್ಷದಿಂದ ಹಿಡ್ಕೊಂಡು ಸರ್ ಹೆಣ್ಮಕ್ಕಳು ಹಿಡ್ಕೊಂಡು ಗಂಡ್ಮಕ್ಕಳು ವಯಸ್ಸಾದ್ರು ಕೂಡ ಹೊಡೆಯುವಂಥ ಅಗದಿ ಈಸಿಯಾದ ಕೆಲಸ ಐತೆ ಸರ್ ಇದು ಆದರೆ ಯಾವುದೇ ರೀತಿ ವ್ಯಾಪರಿಸಿನಲ್ಲ ಯಾವುದೇ ರೀತಿ ಹೆವಿ ಇಲ್ಲ ಮತ್ತು ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು ಕೂಡ ಇಲ್ಲ ಅವರು ಸರ್ವಿಸು ಕೂಡ ಪವರ್ಫುಲ್ ಐತೆ ಸರ್ ರಾಜ್ ಅಗ್ರೋ ಮಾಡ್ರಿ ಏನಿತ್ತಲ್ಲ ಅವರು ನಮ್ಗೆ ಒಳ್ಳೆಯ ಸರ್ವಿಸು ಕೂಡ ಕೊಡ್ತಾರೆ ಸರ್ ನಮ್ಗೆ ಅವ್ರು ಬೇಕಾದಂಥ ಇವರು ಮೇಸ್ತ್ರಿಗಳನ್ನು ಕೂಡ ಕರೆಕ್ಟ್ ಟೈಮ್ ಟೈಮ್ಗೆ ಸರ್ ಕಳಿಸ್ಕೊಡ್ತಾರೆ ರೀ ಸರ್ವಿಸಿಂಗ್ ಆಗಲಿ ಏನು ಮತ್ತು ಏನೋ ನಮ್ಮದು ಈಗ ಯಾವುದೇ ರೀತಿ ಪ್ರಾಬ್ಲಮ್ಸ್ ಕೊಡಿದ್ರು ಕೂಡ ಅವ್ರನ್ನ ಕೇಳಿದ್ರೆ ಇಮಿಡಿಯೆಟ್ಲಿ ಅವಾಗೇ ಹೇಳಿ ನಮ್ಗೆ ಸಾಲ್ವ್ ಮಾಡಿಬಿಡ್ತಾರೆ ಸರ್ ಚೆನ್ನಾಗೈತೆ ರೀ ಮಷಿನ್ ಹಾಂ ಸರ್ ಸರ್ ಇದಕ್ಕೆ 30 ಇಂಪ್ಲಿಮೆಂಟ್ ಅದಾವ್ರಿ ಅಂದರೆ ಈಗ ಸರ್ ಇವರು ರಾಜ ಅಗ್ರಮಾಡ್ರಿಂದ ಇವರು ಸರ್ ಈಗ ಇದು ಮಷಿನ್ ಕೊಡ್ತಾರೆ ರೀ ಮತ್ತು ಒಂದು ಲೇಜರ್ ಕೊಡ್ತಾರೆ ರೀ ರೋಟ್ರ್ ಕೊಡ್ತಾರೆ ರೀ ಮತ್ತು ವೀಲ್ ಚೇರ್ ಅಂತ ಬರುತ್ತೆ ಸರ್ ಅಂದರೆ ನಾವು ಎಲ್ಲರ ಸ್ವಲ್ಪ ಲಾಂಗ್ ಜಮೀನು ಇರ್ತಾವಲ್ಲ ಸರ್ ಅಲ್ಲಿ ಹೋಗ್ಬೇಕಂದ್ರೆ ನಾವು ಈಗ ನಡ್ಕೋತ ಹೋಗಕ್ಕಾಗಲ್ಲ ರೀ ಸ್ವಲ್ಪ 5 ಕಿಲೋಮೀಟ್ರ್ ಇರ್ಬೋದು 10 ಕಿಲೋಮೀಟ್ರ್ ಇರ್ಬೋದು ಹೀಗಾಗಿ ಸರ್ ಅವರು ವೀಲ್ ಚೇರ್ ಅಂತ ಅಡ್ಜಸ್ಟ್ಮೆಂಟ್ ಕಂಪ್ನಿ ವತಿಯಿಂದ ಐತೆ ಸರ್ ಅದನ್ನ ಕೊಡ್ತಾರೆ ರೀ ಅದ್ರ ಪ್ರಕಾರ ನಾವು ಆರಾಮಾಗಿ ಹೋಗ್ಬೋದು ಸರ್ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಏನಿಲ್ಲ ಸರ್ ಈಗ 32 ಏನು ಇದು 32 ಇದಾವಲ್ಲ ಸರ್ ಇದು ಅಟ್ಯಾಚ್ಮೆಂಟ್ ರೀ ಇವೆಲ್ಲನೂ ಅದು ಯಾವ ರೀತಿ ಎಲ್ಲ ಅಟ್ಯಾಚ್ಮೆಂಟ್ ಇದಾವೆ ಸರ್ ಅವ್ಕೆ ಅಂದರೆ ನಾವು ಕಂಪ್ನಿ ವತಿಯಿಂದ ಅವ್ರಿಗೆ ಇಷ್ಟು ಕೊಡ್ತಾರೆ ರೀ ನಮಗೀಗ ಮತ್ತು ನಿಮ್ಗೆ ಯಾವ ರೀತಿ ನಿಮಗಲ್ಲಿ ಯಾವುದು ಸೌಲಭ್ಯವನ್ನು ಅಡ್ಜಸ್ಟ್ಮೆಂಟ್ ಬೇಕಿರಲ್ಲ ಅವು ನೀವು ಬೇಕಾದ್ರೆ ಅಲ್ಲಿ ತೂಗ್ಬೋದು ಅವರ ಶೋರೂಮ್ನಿಂದ ಯಾವ್ದು ಬೇಕಾದ್ರೆ ಅವೆಲ್ಲ ನಿಮ್ಗೆ ಕೊಡ್ತಾರೆ ರೀ ನೀವು ಯಾವ ರೀತಿ ಯಾವ ಏನು ಬೇಕಿರಲ್ಲ ಎಲ್ಲನೂ ಮೆಟೀರಿಯಲ್ ಅವ್ರ ಕಡೆ ಇರುತ್ತೆ ಅವ್ರು ತೂಗ್ಬೋದು ಸರ್ ಹಾಂ ಹಾಂ ಸರ್ ಹಾಂ ಸರ್ ಅಡ್ರೆಸ್ ಏನು ರೀ ಸರ್ ಇದು ರಾಜ್ಯ ಅಗ್ರೋ ಮಾರ್ಟ್ ಅಂತ ಸರ್ ಲಿಪ್ಪಣ್ಣಗ ಗ್ರೀನ್ ಪಾರ್ಕ್ ಅಂತ ಬರುತ್ತೆ ಸರ್ ಇಲ್ಲಿ ಡಿಸ್ಪೆನ್ಸರಿ ತೆಳಗಡೆ ಅದು ನಂಬರ್ ಕೊಟ್ಟಿದ್ರೆ ಆ ನಂಬರ್ ನೀವು ಕಾಲಿಂಗ್ ಮಾಡಿ ಬರ್ಬೋದು ಸರ್ ಅದೇನಿಲ್ಲರಿ ಅವರೆಲ್ಲ ರೀತಿ ನಿಮ್ಗೆ ಎಲ್ಲ ವ್ಯವಸ್ಥೆ ಅವರೆಲ್ಲ ಥರ ಇದು ಮಾಡ್ತಾರೆ ನಿಮ್ಗೆ ಅಡ್ರೆಸ್ ಕೊಡ್ತಾರೆ ಅಂದರೆ ಅವ್ರು ಮತ್ತೆ ನಿಮ್ಮ ಫೋನ್ ಮುಖಾಂತರ ಅವ್ರ ಅಡ್ರೆಸ್ ಕೊಡ್ತಾರೆ ಸರ್ ನಿಮ್ಗೆ ಇಲ್ಲಿ ಇದು ಲಿಪ್ಪಣ್ಣಿ ಬಸ್ ಸ್ಟ್ಯಾಂಡಾಗ ಬಂದರೂ ಕೂಡ ನೀವು ಇವ್ರಿಗೆ ಫೋನ್ ಮಾಡಿದಾರೆ ರೀ ಅವ್ರು ನಿಮ್ಗೆ ಎಲ್ಲಿ ಹೇಗೆ ಎಲ್ಲಿ ಯಾವ ರೀತಿ ಹೆಂಗೆ ಬರಬೇಕಂತ ಅದನ್ನು ಕೂಡ ಹೇಳ್ತಾರೆ ಭಾಳ ದೂರ ಹೇಳ್ತಾರೆ ಬಸ್ ಸ್ಟ್ಯಾಂಡಿಂದನೂ ಕೂಡ ಸ್ವಲ್ಪ ಒಂದು 800 ಮೀಟ್ರ್ ಆಗ್ಬೋದು ಭಾಳ ಸರ್